ಮನೆ ಮದ್ದು. ಬನ್ನಿ ಒಂದಿಷ್ಟು ಮನೆ ಮದ್ದುಗಳ ಬಗ್ಗೆ ತಿಳಿಯೋಣ. ದೀರ್ಘಕಾಲದ ಕೆಮ್ಮು ಮತ್ತು ನೆಗಡಿಯಿಂದ ಬಳಲುತ್ತಿರುವವರು ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಬಳಸಿದರೆ ಕಾಯಿಲೆ ದೂರವಾಗುವುದು. ಜೇನುತುಪ್ಪದ ಸೇವನೆಯಿಂದ ಕಣ್ಣಿಗೆ ಹಿತವಾಗುತ್ತದೆ ಮತ್ತು ಬುದ್ಧಿಶಕ್ತಿಯು ವೃದ್ಧಿಯಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ವಾರಕ್ಕೆ 4 ಬಾರಿಯಾದರೂ ಹಾಗಲಕಾಯಿಯ ಪಲ್ಯವನ್ನು ಸೇವಿಸಿದರೆ ಸಕ್ಕರೆ ಕಾಯಿಲೆಯನ್ನು ಹತೋಟಿಗೆ ತರಬಹುದು. ಕೊಬ್ಬರಿ ಎಣ್ಣೆ ಮತ್ತು ನಿಂಬೆ ರಸವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಕೀಲುಗಳಿಗೆ ಹಚ್ಚಿದರೆ ಕೈಕಾಲು ನೋವು ನಿವಾರಣೆಯಾಗುತ್ತದೆ. ಕೆಂಪು ದಾಸವಾಳ ಹೂವನ್ನು ಶುಭ್ರಗೊಳಿಸಿ ಅದರ ದಳಗಳನ್ನು ಪ್ರತಿದಿನ ಸೇವಿಸುತ್ತಾ ಬಂದರೆ ದೇಹದಲ್ಲಿನ ರಕ್ತ ಶುದ್ಧಿಯಾಗುತ್ತದೆ. ತುಳಸಿ ರಸಕ್ಕೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸುವುದರಿಂದ ಮಕ್ಕಳಿಗೆ ಕೆಮ್ಮು ಮತ್ತು ಜ್ವರ ನಿವಾರಣೆಯಾಗುತ್ತದೆ. ಕೊತ್ತಂಬರಿ ಬೀಜವನ್ನು ಕುಟ್ಟಿ ಪುಡಿ ಮಾಡಿ ಈ ಪುಡಿಯನ್ನು ನೀರಿನಲ್ಲಿ ನೆನೆಹಾಕಿ ಚೆನ್ನಾಗಿ ಕಿವುಚಿ ಶೋಧಿಸಿ ಈ ಕಷಾಯಕ್ಕೆ ಹಾಲು ಸಕ್ಕರೆ ಬೆರೆಸಿ ಸೇವಿಸಿದರೆ ಎದೆನೋವು ಕಡಿಮೆಯಾಗುತ್ತದೆ. ಸೇಬು ತುರಿದು ರಸವನ್ನು ಹಿಂಡಿ ತೆಗೆದು ಚಿಕ್ಕ ಮಕ್ಕಳಿಗೆ ಕುಡಿಸುವುದರಿಂದ ಮಕ್ಕಳಲ್ಲಿ ಹಸಿವು ಹೆಚ್ಚಿ ಶಕ್ತಿ ವೃದ್ಧಿಸುತ್ತದೆ. ಮೆಂತ್ಯದ ಸೊಪ್ಪನ್ನು ಅಗೈಗೆ ಬಳಸುವುದರಿಂದ ಮೈಕೈ ನೋವು, ಬೆನ್ನು ನೋವು, ಸೊಂಟ ನೋವು ಗುಣವಾಗುತ್ತದೆ. ಪ್ರತಿದಿನ ಊಟದ ಜೊತೆಗೆ ಹಸಿ ಈರುಳ್ಳಿ ಗಡ್ಡೆಯನ್ನು ನಂಚಿಕೊಂಡು ತಿಂದರೆ ಕಣ್ಣು ನೋವು ಮತ್ತು ತಲೆನೋವು ದೂರವಾಗುತ್ತದೆ. ನೀರಿನಲ್ಲಿ ಉಪ್ಪು ಬೆರೆಸಿ ಅದನ್ನು ಉಗುರು ಬೆಚ್ಚಗೆ ಮಾಡಿ 1-2 ಹನಿಗಳನ್ನು ಕಿವಿಗೆ ಹಾಕುವುದರಿಂದ ಕಿವಿಗೆ ಸೇರಿಕೊಂಡ ಕ್ರಿಮಿಕೀಟಗಳು ಹೊರಗೆ ಬರುತ್ತವೆ. ಹಾಲಿನೊಂದಿಗೆ ಜೇನುತುಪ್ಪ ಮತ್ತು ಅರಶಿನ ಪುಡಿ ಬೆರೆಸಿ ಕುಡಿಯುವುದರಿಂದ ಕಣ್ಣಿಗೆ ಬೇಕಾದ ಅಗತ್ಯ ಜೀವಸತ್ವ ಸಿಗುತ್ತದೆ. ಆಲೂಗಡ್ಡೆಯನ್ನು ನಿಂಬೆ ರಸದಲ್ಲಿ ನುಣ್ಣಗೆ ಅರೆದು ಚರ್ಮದ ಮೇಲೆ ಲೇಪಿಸಿದರೆ ತುರಿ ಕಜ್ಜಿ ನಿವಾರಣೆಯಾಗುವುದು. ರಾಗಿಯನ್ನು ಹುರಿದು ಪುಡಿ ಮಾಡಿ 1 ಚಮಚ ನಿಂಬೆ ರಸದೊಂದಿಗೆ ಸೇವಿಸಿದರೆ ಅಜೀರ್ಣ ನಿವಾರಣೆಯಾಗುವುದು. ಮೆಹೆಂದಿಯ ಎಲೆಯನ್ನು ಜಜ್ಜಿ ತೆಗೆದ ರಸಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ನಿಂಬೆ ರಸ ಬೆರೆಸಿ ಹಚ್ಚಿದರೆ ಚರ್ಮ ರೋಗಗಳು ಮತ್ತು ಚರ್ಮದ ಕಲೆಗಳು ಮಾಯವಾಗುತ್ತವೆ.